ಆರೋಗ್ಯದ ಸಮಸ್ಯೆ ಇದ್ದವರು ಇಲ್ಲಿಗೆ ಭೇಟಿ ನೀಡಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಇದು ಸುದ್ದಿ ಸಂಗಾತಿ ಯೂಟ್ಯೂಬ್ ಚಾನೆಲ್. ಗೆಳೆಯರೇ, ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಿ ನೀವು ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಇಲ್ಲಿ ನೆಲೆಗೊಂಡಿರುವ ಈ ದೇವರ ದರ್ಶನ ಮಾಡಿದರೆ ಸಾಕು, ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ನಂಬಿಕೆ ಇದೆ. ಹಾಗಾಗಿ ಈ ದಿನಗಳಲ್ಲಿ ಈ ಸ್ಥಳಕ್ಕೆ ಸಾವಿರಾರು ಭಕ್ತರ ದಂಡು ಹರಿದು ಬರುತ್ತಿರುವುದನ್ನು ನಾವು ಕಾಣಬಹುದು. ಇಂತಹ ಪವಿತ್ರ ಕ್ಷೇತ್ರ ಇರುವುದಾದರೂ ಎಲ್ಲಿ, ಅದರ ಮಹಿಮೆ ಏನು ಮುಂತಾದ ವಿಶೇಷ ಮಾಹಿತಿಗಳನ್ನು ನಾವಿಲ್ಲಿ ತಿಳಿಸುತ್ತಿದ್ದೇವೆ. ಅದನ್ನು ನೋಡುವ ಮುನ್ನ ಬೈಬಿಲ್ಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಗೆಳೆಯರೆ. ಅಂತಹ ಪ್ರಸಿದ್ಧಿ ಪಡೆದಿರುವ ಕ್ಷೇತ್ರವೇ ಜೇನುಕಲ್ಲು ಸಿದ್ದೇಶ್ವರ ಬೆಟ್ಟ. ಶರಣು ಹೇ ಮಹೇಶ್ವರ, ಜೇನಕಲ್ಲ ಶ್ರೀ ಸಿದ್ದೇಶ್ವರ. ಶರಣು ಹೇ ಮಹೇಶ್ವರ, ಜೇನಕಲ್ಲ ಶ್ರೀ ಸಿದ್ದೇಶ್ವರ. ಇಂತಹ ಪವಿತ್ರ ಕ್ಷೇತ್ರ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನಲ್ಲಿದೆ. ಅರಸೀಕೆರೆಯಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿರುವ ಯಾದಾಪುರದ ಬಳಿ ಜೇನುಕಲ್ಲು ಬೆಟ್ಟವನ್ನು ನೋಡಬಹುದು. ಇಲ್ಲಿ ನೆಲೆಗೊಂಡಿರುವ ಶಿವನನ್ನು ಅಜ್ಜಯ್ಯ, ಅಜ್ಜಪ್ಪ, ಸಿದ್ದೇಶ್ವರ ಮುಂತಾದ ಹೆಸರುಗಳಿಂದ ಭಕ್ತರು ಆರಾಧಿಸುತ್ತಾರೆ. ಇಲ್ಲಿಗೆ ಬಂದರೆ ತಮ್ಮ ಆರೋಗ್ಯ ಸಮಸ್ಯೆಗಳು ಬಗೆಹರಿಯುತ್ತವೆ ಎಂಬುದು ಭಕ್ತರ ಅಚಲ ನಂಬಿಕೆಯಾಗಿದೆ. ಈ ದೇವಾಲಯವು ತುಂಬ ಮಹತ್ವವನ್ನು ಹೊಂದಿದ್ದು ರಾಜ್ಯದ ಹಲವೆಡೆಗಳಿಂದ ಭಕ್ತರು ಇಲ್ಲಿಗೆ ಬರುತ್ತಾರೆ. ದಿನೇ ದಿನೇ ಈ ಕ್ಷೇತ್ರಕ್ಕೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಿ ಬರುವವರ ಸಂಖ್ಯೆ ಏರಿಕೆಯಾಗುತ್ತಿದೆ. ಇಲ್ಲಿಗೆ ಬಂದು ನೆಲೆಸಿರುವ ಸಿದ್ದೇಶ್ವರ ಸ್ವಾಮಿಯ ಬಗ್ಗೆ ದಂತಕಥೆಯೊಂದು ತಳುಕು ಹಾಕಿಕೊಂಡಿದೆ. ಅದರ ಪ್ರಕಾರ ಹಿಂದೆ ಓರ್ವ ಸನ್ಯಾಸಿ ಈ ಸ್ಥಳದಲ್ಲಿ ಹಾದು ಹೋಗುತ್ತಿದ್ದಾಗ ತಾಯಿಯೊಬ್ಬಳು ತನ್ನ ಮಗುವನ್ನು ಕರೆದುಕೊಂಡು ರೋದಿಸುತ್ತಿದ್ದಾಳಂತೆ. ಇದಕ್ಕೆ ಕಾರಣ ಮಗುವಿಗೆ ಆರೋಗ್ಯದ ಸಮಸ್ಯೆ ಇತ್ತಂತೆ. ಇದನ್ನು ತಿಳಿದ ಆ ಸನ್ಯಾಸಿ ತಪಸ್ಸು ಮಾಡಿ ಶಿವನನ್ನು ಇಲ್ಲಿ ನೆಲೆಗೊಳ್ಳುವಂತೆ ಮಾಡುತ್ತಾನೆ. ಹಾಗಾಗಿ ಇಲ್ಲಿಗೆ ವಿವಿಧ ರೋಗಗಳಿಂದ ಬಳಲುತ್ತಿರುವವರು ಈ ಕ್ಷೇತ್ರಕ್ಕೆ ಬಂದು ಸಿದ್ದೇಶ್ವರರ ದರ್ಶನ ಮಾಡಿ ಹೋದರೆ ಅವರ ಎಲ್ಲ ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಎಂಬ ನಂಬಿಕೆ ಇದೆ. ಇಂದಿನ ಕಾಲದಲ್ಲಿ ಈ ಎತ್ತರವಾದ ಬೆಟ್ಟದಲ್ಲಿ ನೆಲೆಸಿರುವ ಸಿದ್ದೇಶ್ವರ ಸ್ವಾಮಿಯ ಸನ್ನಿಧಾನದ ಪಕ್ಕದಲ್ಲಿ ಸದಾಕಾಲ ಜೇನುಗೂಡು ಕಟ್ಟಿರುವ ಕಾರಣ ಈ ತಾಣವನ್ನು ಜೇನುಕಲ್ಲು ಎಂದು ಕರೆಯಲಾಯಿತು ಎಂಬ ಪ್ರತೀತಿ ಇದೆ. ಈ ದೇವರು ಜೇನು ಹುಳುಗಳ ರೂಪದಲ್ಲಿ ಇಲ್ಲಿಗೆ ಬರುವ ಭಕ್ತರನ್ನು ನೋಡುತ್ತಾನೆ ಎಂಬುದು ಭಕ್ತರ ನಂಬಿಕೆಯಾಗಿದೆ. ಅಷ್ಟೇ ಅಲ್ಲ, ಇಲ್ಲಿಗೆ ಬರುವ ಭಕ್ತರು ಅಪವಿತ್ರವಾಗಿ ಬಂದರೆ ಜೇನು ಹುಳುಗಳು ಅವರಿಗೆ ತೊಂದರೆ ಕೊಡುತ್ತವೆ ಎಂದು ಸ್ಥಳೀಯರು ಹೇಳುತ್ತಾರೆ. 1001 ಮೆಟ್ಟಿಲುಗಳನ್ನು ಹತ್ತಿ ಹೋದರೆ ಅಲ್ಲಿ ಸಿದ್ದೇಶ್ವರ ಸ್ವಾಮಿಯ ಪಾದದ ಗುರುತುಗಳನ್ನು ಕಾಣಬಹುದು. ಅಲ್ಲಿಯೇ ಪಕ್ಕದಲ್ಲಿ ಗಂಗಬ್ಬನ ಕೊಳವಿದೆ. ಇನ್ನು ಈ ಬೆಟ್ಟದ ಕೆಳಗೆ ಬಸವಣ್ಣನ ದೇವಾಲಯವನ್ನು ನೋಡಬಹುದು. ಇಲ್ಲಿಗೆ ಬರುವ ಭಕ್ತರು ತಮ್ಮ ಕೋರಿಕೆಗಳ ಈಡೇರಿಕೆಗೆ ಈ ಬಸವಣ್ಣನ ಬಳಿ ಹೂಪ್ರಸಾದ ಕೇಳುವ ಸಂಪ್ರದಾಯವಿದೆ. ಇಲ್ಲಿಗೆ ಬರುವ ಭಕ್ತರಿಗೆ ಪ್ರತಿನಿತ್ಯ ಅನ್ನ ಪ್ರಸಾದದ ವ್ಯವಸ್ಥೆ ಇದೆ. ಪ್ರತಿ ವರ್ಷ ಏಪ್ರಿಲ್ ಮತ್ತು ಜೂನ್ ತಿಂಗಳಿನಲ್ಲಿ ಸಿದ್ದೇಶ್ವರರ ಉತ್ಸವಗಳು ಅದ್ಧೂರಿಯಾಗಿ ನಡೆಯುತ್ತವೆ. ಇಲ್ಲಿ ನಡೆಯುವ ರಥೋತ್ಸವ, ಆರತಿ ಮತ್ತು ಕೆಂಡೋತ್ಸವಗಳಲ್ಲಿ ಭಾಗವಹಿಸಿ ದೇವರ ದರ್ಶನ ಪಡೆದರೆ ನಮ್ಮೆಲ್ಲ ಪಾಪಗಳು ನಿವಾರಣೆಯಾಗುತ್ತವೆಂಬ ಅಚಲ ನಂಬಿಕೆ ಇದೆ. ಹೋಗೋದು ಹೇಗೆ? ಹಾಸನ ಜಿಲ್ಲೆಗೆ ಸೇರಿರುವ ಅರಸೀಕೆರೆ ಬೆಂಗಳೂರಿನಿಂದ ಸುಮಾರು 142 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೆ ರೈಲು ಬಸ್ಸುಗಳ ಸೌಕರ್ಯವಿದೆ. ಅರಸೀಕೆರೆಯಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿರುವ ಯಾದಾಪುರದಲ್ಲಿ ಈ ಜೇನುಕಲ್ಲು ಕ್ಷೇತ್ರವಿದೆ.